ಹೆಸರು ಗೋಕುಲ ಅಂತ. ನಾನು ಹೆಬ್ಬಲಗುಪ್ಪೆ ಮೂರನೇ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸರ್ವಿಸ್ 10 ವರ್ಷ. ನನ್ನ ಹೆಸರು ಎಚ್ ಸಿ ಜ್ಯೋತಿ ಅಂತ. ನಾನು ತುಂಬಸೋಗೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ 11 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೆಬ್ಬಲಗುಪ್ಪೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಕುಸುಮ ಅಂತ. 22 ವರ್ಷ ಮುಗಿದಿದೆ. ನನ್ನ ಹೆಸರು ಶಾಂತಾಮಣಿ. ನಾನು ಅಡಳಿ ಅಂಗನವಾಡಿ ಕಾರ್ಯಕರ್ತೆಯಾಗಿ 11 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾವು ಅಂಗನವಾಡಿಲಿ ಮುಖ್ಯವಾದ ಪಾತ್ರ ಅಂದ್ರೆ ನಮ್ಮ ಮಕ್ಳು ಇರ್ತಾರೆ. 3 ರಿಂದ 6 ವರ್ಷದ ಮಕ್ಕಳು. ಬೆಳಿಗ್ಗೆ 9:30 ಸಂಜೆ 4 ಗಂಟೆವರೆಗೂ ಅಂಗನವಾಡಿ ಇರುತ್ತೆ. ಉಪಹಾರದ ತಿಂಡಿಯನ್ನು ಕೊಡ್ತೀವಿ. ಆಮೇಲೆ 10 ಗಂಟೆಗೆ ಹಾಲನ್ನ ವಿತರಣೆ ಮಾಡ್ತೀವಿ. ಮಕ್ಕಳನ್ನ ಮಲಗಿಸಿ ನಾವು 2 ಗಂಟೆಯಿಂದ 3 ಗಂಟೆವರೆಗೆ ಮನೆ ಭೇಟಿ ಇರ್ತದೆ. ಗರ್ಭಿಣಿ ಬಾಲಂತಿಯರು, ಕಿಶೋರಿಯರು, ಗ್ರಾಮದ ಜನನ ಮರಣದ ದಾಖಲಾತಿ, ತಾಯಂದ್ರ ಸಭೆಗಳನ್ನ ಮಾಡ್ತಿರ್ತೀವಿ. ಆಮೇಲೆ ಪೋಷಕರ ಸಭೆ ಮಾಡಬೇಕು, ಪೌಷ್ಟಿಕಾಹಾರ ಸಭೆ ಮಾಡಬೇಕು. ಅವೆಲ್ಲಾನು ಪ್ರತಿ ವಾರದಲ್ಲಿ ಒಂದಿನ ಡೇಟ್ ಇಟ್ಕೊಂಡು ಮಧ್ಯಾಹ್ನದ ನಂತರ ಮಾಡಬೇಕು ಅದನ್ನ. ಇಷ್ಟು ದಿನಚರಿ. ಜಾಗ ನಮ್ಮ ಮಾತು ಅನ್ನೋ ತರಬೇತಿನ ಪಡ್ಕೊಳ್ಳೋಕ್ಕೆ ಬಂದಿದ್ದೀವಿ. ಮಹಿಳೆಯರ ಜೊತೆ ಯಾವ ರೀತಿ ನಡ್ಕೋಬೇಕು ಮತ್ತು ಅವ್ರನ್ನ ಯಾವ ರೀತಿ ಕಷ್ಟ ಸುಖದಲ್ಲಿ ಅವ್ರನ್ನ ಸ್ಪಂದಿಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀವಿ. ತರಬೇತಿ ಕಾನ್ಸೆಪ್ಟ್ ಇದೆಯಲ್ಲ, ನಮ್ಮ ಜಾಗ ನಮ್ಮ ಮಾತು, ಅದೇ ಹೊಸ್ತು ಅನ್ನಿಸ್ತಿದೆ. ನಮ್ಮ ಭಾವನೆಗಳನ್ನ ಹಂಚ್ಕೋತಾ ಇದ್ದೀವಿ, ಒಳ್ಳೆಯದನ್ನ ಕೆಟ್ಟದನ್ನ ಮಾತಾಡ್ತಾ ಇದ್ದೀವಿ ಅಷ್ಟೇ. ಹೆಣ್ಣನ್ನು ಒಂದು ಮುಖ್ಯ ಪಾತ್ರವಾಗಿ ಇಟ್ಕೊಂಡು ಅವ್ರ ಮನಸ್ಥಿತಿಯಲ್ಲಿ ಏನಿದೆ ಅನ್ನೋದನ್ನ ಅವರು ಬೇರೆಯವ್ರ ಜೊತೆ ಹೇಳ್ಕೊಳಕ್ಕೆ ಆಗದೇ ಇದ್ರೂ ಆದರೆ ಒಂದು ಗುಂಪು ಅಂತ ಸೇರಿದಾಗ ಆ ಗುಂಪಿನ ಮೇಲೆ ನಂಬಿಕೆ ಇಟ್ಟು ಅವರ ಎಲ್ಲ ಕಷ್ಟ ಸುಖಗಳನ್ನ ಅವರು ಹೊರ ಹಾಕಿದ್ರಲ್ಲ, ಅದು ತುಂಬ ಇಷ್ಟ ಆಯಿತು ಮೇಡಮ್. ಇದುವರೆಗೂ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗದವರ ನೋವನ್ನ ಈ ಸಭೆಯಲ್ಲಿ ಹೇಳ್ಕೊಂಡೆ. ಅದು ಮನಸ್ಸು ತುಂಬ ಹಗುರ ಆಯಿತು, ಬೇರೆ ಯಾವ ಫೀಲಿಂಗ್ಸು ಬರಲಿಲ್ಲ. ಅದೇ ಒಂದು ತುಂಬ ಖುಷಿ ಆಯಿತು ನನಗೆ. ನಾನು ಏನೇನು ನೋವು ಇತ್ತು ಅದೆಲ್ಲ ನೋವ್ರ ಜೊತೆ ಹೇಳ್ಕೊಂಡೆ, ಸ್ವಲ್ಪ ಮನಸ್ಸು ಹಗುರ ಆಯಿತು. ನಾವು ಇಲ್ಲಿ ನಾವು ಹೇಳ್ಕೊಂಡ್ರೆ ನಾವು ಸಭೆಗಳನ್ನ ಮಾಡಿದಾಗ ಅವ್ರ ಕೈಲಿ ಹೇಳಿಸ್ಬೋದು ಅನ್ನೋ ಒಂದು ಭಾವನೆ ಬಂತು. ನಾವು ಗ್ರಾಮದಲ್ಲಿ ಕೆಲಸ ಮಾಡೋ ಮಹಿಳೆಯರು ನೊಂದ ಮಹಿಳೆಯರ ಕಷ್ಟ ಸುಖನ ನಾವು ಯಾವ ರೀತಿ ಕೇಳ್ಬೋದು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಅವ್ರನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು, ಮತ್ತು ಅವ್ರಿಗೆ ಏನೇನು ಸೌಲಭ್ಯಗಳನ್ನ ಕೊಡಿಸ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡು. ಮಹಿಳೆ ದೌರ್ಜನ್ಯ ಬಗ್ಗೆ ಆಗಿರ್ಬೋದು, ಮಹಿಳೆ ಶೋಷಣೆ, ಆಮೇಲೆ ಹೆಣ್ಮಕ್ಳು ಮೇಲೆ ರ್ಯಾಗಿಂಗ್ ಮಾಡಿದಾಗ ಮನೇಲಿ ಬಂದು ಹೇಳ್ಕೊಳ್ದೆ ತಾವೇ ಕೋರ್ಗ ಅಂತದಿರ್ಬೋದು, ನಾನಾ ಥರ ವಿಷಯಗಳನ್ನ ನಾವು ಬೇಕಾದಷ್ಟು ತಿಳ್ಕೊಂಡಿದ್ವಿ. ಗ್ರಾಮದ ಜನಗಳ ಸೇವೆ ಮಾಡೋಕೆ ಒಂದು ಅವಕಾಶ ಇದು. ಆ ಕೆಲಸ ಮಾಡೋಕ್ಕೆ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋಬೇಕು, ಈಗ ಒಂದು ಉದಾಹರಣೆಗೆ ಆಪ್ತ ಸಮಾಲೋಚನೆ ಮಾಡಬೇಕಾದ್ರೆ ಬರ್ತಿದ್ರು ನಾವು ನಮ್ಮ ಪ್ರೆಷರಲ್ಲಿ ಏನೋ ಮಾತಾಡ್ತಿದ್ವಿ, ಈಗ ಇವ್ರು ಹೇಳ್ಕೊಟ್ಟಿರೋ ರೀತಿಯಿಂದ ಯಾವ ಥರ ಮಾತಾಡಬಹುದು ಅನ್ನೋದನ್ನ ಕಲ್ತ್ಕೊಂಡಿದ್ದೀವಿ. ಈ ಥರ ತರಬೇತಿ 1 ತಿಂಗಳು ವರ್ಷಕ್ಕೊಂದ್ಸರಿ ಇಟ್ಟು ತುಂಬಾನೇ ಉಪಯೋಗ ಆಗುತ್ತೆ. ಎಲ್ಲ ಥರ ವಿಷಯಗಳು ಇದರಲ್ಲಿ ಬರುತ್ತೆ. ಅಲ್ಲಿ ಒಬ್ಬರೇ ಕುತ್ಕೊಂಡು ನಾವು ಎಲ್ಲರ ಜೊತೆ ಹೇಗೆ ಮಾತಾಡೋದು, ಏನೋ ಒಂಥರ ಮುಜುಗರ ಆಗ್ತಿರುತ್ತೆ. ಅಂದರೆ ಅವರಲ್ಲಿರೋ ಭಾವನೆನ ನಾವು ಹೇಗೆ ಈಚೆ ತರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ಸರಿಯಾಗಿ ಇನ್ನೂ ಗೊತ್ತಿರಲ್ಲ. ಈ ಥರ ತರಬೇತಿಗಳಿಂದ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸಿಗೂ ಏನೋ ಒಂಥರ ಚೇಂಜು, ಹೇಗೆ ನಾವು ಮೋಟಿವೇಟ್ ಮಾಡ್ಬೋದು, ನಾವು ಹೇಗೆ ಮಿಂಗಲ್ ಆಗ್ಬೋದು. ಇಲ್ಲಿ ಎಲ್ಲರ ಜೊತೆ ಬೆರ್ತೋದಾಗ ನಮ್ಗೆಲ್ಲ ಅದು ಅಭ್ಯಾಸ ಆಗಿರುತ್ತೆ. ಸೊ ಹಂಗಾಗಿ ತರಬೇತಿ ಕೊಟ್ರೆ ತುಂಬಾನೇ ಅನುಕೂಲನೂ ಆಗುತ್ತೆ. ಈ ತರ ನಮ್ಮ ಮಹಿಳೆಯರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋ ಅಂತ ಮಾಹಿತಿ ತರಬೇತಿಗಳನ್ನ ನಾವು ಹೋಗಿರ್ಲಿಲ್ಲ, ಇದೇ ಫಸ್ಟ್ ಟೈಮ್. ಯಾರ ಮನೇಲೂ ಸಮಸ್ಯೆ ಇಲ್ಲ ಅಂತಿಲ್ಲ, ಪ್ರತಿಯೊಂದು ಮನೇಲೂ ಸಮಸ್ಯೆ ಇದೆ. ಆದ್ರೆ ಹೇಳ್ಕೊಳ್ಳೋ ಪರಿಸ್ಥಿತಿಲಿ ಅವ್ರು ಇರಲ್ಲ. ಹೇಳ್ಕೊಳಕ್ ನಾವು ಒಬ್ರು ಸಿಗ್ತೀವಿ ಅಂದ್ರೆ ಖುಷಿಯಾಗಿ ಹಂಚ್ಕೋತಾರೆ. ಈ ತರ ತಿಳ್ಕೊತಾ ಇದ್ರೆ ಅವ್ರ ಸಮಸ್ಯೆಗಳಿಗೆ ಪರಿಹಾರನೂ ಕೊಡಬಹುದೇನೋ ಅನ್ನೋ ಭರವಸೆ ಬರುತ್ತೆ.